morning children. Okay, so last class we have learnt about the food and health. Yes or not? What is that? Food and health. What you have learnt from the food? For example, daily in your daily routine, what you are eating daily? ಏನೇನು ತಿನ್ಬೋದು ಬೆಳಗ್ಗೆ ಹೊತ್ತು? ಬೆಳಗ್ಗೆ ನಾವು ದಿನ ತಿನ್ನೋದು ಡೈಲಿ ರೊಟೀನ್ ಅಲ್ವಾ ಅದು? ವಾಟ್ ವಾಟ್ ವಾಟ್? ದೋಸೆ, ಚಪಾತಿ, ರಾಗಿ ಮುದ್ದೆ. ಇಸ್ ಆರ್ ನಾಟ್? ಸೊ ದೀಸ್ ಆರ್ ಆಲ್ ಸೀರಿಯಲ್ಸ್ ಅಂಡ್ ದ ಪಲ್ಸಸ್ ವಿ ಆರ್ ಈಟಿಂಗ್. ಇಸ್ ಇಟ್ ಇಟ್ ಆರ್ ನಾಟ್? ಬಟ್ ವಿ ಆರ್ ಈಟಿಂಗ್ ದ ಹೆಲ್ದಿ ಫುಡ್, ನಾಟ್ ಜಂಕ್ ಫುಡ್. ಇಸ್ ಆರ್ ನಾಟ್? ಜಂಕ್ ಫುಡ್ ಆಲ್ಸೋ ಈಟಿಂಗ್, ಬಟ್ ರೇರ್ಲಿ ವಿ ಆರ್ ಈಟಿಂಗ್. ಸೊ ಹೆಲ್ದಿ ಫುಡ್ ಮೀನ್ಸ್ ವಾಟ್ ಇಸ್ ದ್ಯಾಟ್? ವಿಚ್ ವಿಲ್ ಗಿವ್ಸ್ ಯು ಕಾರ್ಬೋಹೈಡ್ರೇಟ್, ವಿಚ್ ವಿಲ್ ಗಿವ್ಸ್ ಯು ವಿಟಮಿನ್ಸ್ ಆ್ಯಂಡ್ ದ ಪ್ರೋಟೀನ್ಸ್ ಆರ್ ದ ಮಿನರಲ್ಸ್. ಇಸ್ ಆರ್ ನಾಟ್? ಆರ್ ಎಲ್ಸ್ ಡ್ರಿಂಕಿಂಗ್ ಮಿಲ್ಕ್, ವಾಟರ್, ಆರ್ ಈಟಿಂಗ್ ಮೀಟ್ ಆರ್ ಎಗ್, ಚಿಕನ್, ದೀಸ್ ಆರ್ ಆಲ್ ಇಟ್ ವಿಲ್ ಗಿವ್ಸ್ ಯು ದಿ ಎನರ್ಜಿ ಆರ್ ವಾಟ್ ಯು ಕಾಲ್ ದಟ್ ವಿಟಾಮಿನ್. ಇಸ್ ಆರ್ ನಾಟ್? ಅಂದರೆ ಜೀವಸತ್ವಗಳು ಅಂತ ಏನು ಹೇಳ್ತೀವ. ಅದರ್ವೈಸ್ ವಾಟ್ ವಿಲ್ ಹ್ಯಾಪನ್? ಸ್ಲೋಲಿ ಅವರ್ ನರ್ವ್ಸ್ ಆರ್ ಐ ಸೈಟ್ ಇಟ್ ವಿಲ್ ಬಿಕಮ್ ಅ ವೀಕ್ ಆರ್ ದೇರ್ ಇಸ್ ನೋ ಎನರ್ಜಿ, ಮೀನ್ಸ್ ವಿ ಕೆನಾಟ್ ಡೂ ಎನಿ ಹಾರ್ಡ್ ವರ್ಕ್. ಇಸ್ ಆರ್ ನಾಟ್? ಸೊ ದೇರ್ ಇಸ್ ಅ ವೇ ಟು ಈಟ್, ದಟ್ ಇಸ್ ಕಾಲ್ಡ್ ಲೈಕ್ ಅ ಡಯಟ್. ವಾಟ್ ಇಸ್ ದಟ್ ಡಯಟ್? ಮೀನ್ಸ್ ಹೌ ಮಚ್ ವಿ ಆರ್ ಈಟಿಂಗ್ ಟುಡೇ, ದಟ್ ಮಚ್ ಓನ್ಲಿ ವಿ ಹ್ಯಾವ್ ಟು ಈಟ್. Not too much or not too less, isn't it or not? So that is called diet balancing anta karitare. And even a water also, per day 4 to 8 glasses of water we need to drink. As a children, 4 to 5 glasses it is enough. Okay, so when you are drinking more and more water, that is also purified water. Okay, so it will helps digest in your body, means what we are eating the food, then we need to drink a water, then it will purify our blood condition as well as it will reach us to nerves alva, because in our body there is a nerves. ನರ್ವ್ಸ್ ಗೊತ್ತಲ್ವಾ ನಿಮಗೆ? ದಿಸ್ ಇಸ್ ಕಾಲ್ಡ್ ನರ್ವ್ಸ್, ನರಗಳು ಅಂತ ಏನು ಕರಿತೀವಲ್ವ. ಸೊ ಬ್ಲಡ್ ಈಸ್ ಫ್ಲೋಯಿಂಗ್, ಇಸಂಟ್ ಇಟ್, ಫ್ರಮ್ ಬ್ರೈನ್ ಟು ಲೆಗ್ ಇಟ್ ಈಸ್ ಫ್ಲೋಯಿಂಗ್, ಇಸಂಟ್ ಇಟ್ ಆರ್ ನಾಟ್? ಸೊ ವೆನ್ ವಿ ಆರ್ ಡ್ರಿಂಕಿಂಗ್ ಮೋರ್ ಆ್ಯಂಡ್ ಮೋರ್ ವಾಟರ್, ಸೊ ವಾಟ್ ಎವರ್ ವಿ ಆರ್ ಈಟಿಂಗ್ ದ ಫುಡ್, ಇಟ್ ವಿಲ್ ಡೈಜೆಸ್ಟ್ ಆಸ್ ವೆಲ್ ಆಸ್ ಇಟ್ ವಿಲ್ ಗಿವ್ಸ್ ಯು ವಾಟ್ ಇಸ್ ದಟ್ ಸಮ್ ಏನು ಕರಿತಾರೆ ಅದನ್ನು ಅಂದರೆ, ನಮ್ಮ ಒಂದು ಬಾಡಿನಲ್ಲಿ ಡೈಜೆಷನ್ ಸಿಸ್ಟಮನ್ನು ಮಾಡುತ್ತೆ, ಅಂದರೆ ಜೀರ್ಣಗಳು ಅಂತ ಕರೀತಾರೆ. ಏನು ಜೀರ್ಣಗಳು ಅಂದರೆ, ನಾವು ಏನು ತಿಂದರೂ ಅದನ್ನು ಅರಗಿಸ್ಕೊಳ್ಳೋ ಶಕ್ತಿ ಇರಬೇಕು. ಸೊ ನೀರು ಕುಡಿದಾಗ ಏನಾಗುತ್ತೆ, ಬಾಡಿ ಒಳಗಡೆ ಆ ಬ್ಲಡ್ಗಳ ಮೂಲಕ ಹೋಗಿ ನಮ್ಮ ಇಡೀ ಬಾಡಿನಲ್ಲಿ ಅದು ನಮಗೆ ಮತ್ತೆ ಹೆಚ್ಚು ಶಕ್ತಿಗಳನ್ನು ಕೂಡ ಕೊಡುತ್ತೆ, ಮತ್ತು ಆ ಬ್ಲಡ್ಗಳೆಲ್ಲ ಪ್ಯೂರಿಫೈ ಆಗುತ್ತೆ ಇದು ವಾಟರಿಂದ. ಓಕೆ, ಅಂದರೆ ಕೆಲವೊಂದು ಕಡೆ ಹೆಪ್ಪುಗಟ್ಟಿ ಇರುತ್ತೆ ಅದು. ಓಕೆ, ಸೊ ಇಟ್ ವಿಲ್ ಬಿಕಮ್ ಲೈಕ್ ಅ ಗಮ್. ಸೊ ಆ ಥರ ಗಮ್ ಅವರ್ ಬ್ಲಡ್ಗಳ ಬ್ಲೀಡಿಂಗ್ ಆಗ್ತಿರುವಾಗ ಏನಾಗುತ್ತೆ, ಈ ನೀರು ಜಾಸ್ತಿ ಕುಡಿದಾಗ ಅದು ಒಳಗಡೆ ಹೋಗಿ ಆ ರಕ್ತದ ಜೊತೆ ಸೇರಿಕೊಂಡು ಅಂದರೆ ತೆಳ್ಳಗಾಗಿ ಹರಿಯುತ್ತಾ ಇರುತ್ತೆ. ಹಾಗೆ ಹರಿಬೇಕು ಮೈನಲ್ಲಿ, ಬಾಡಿಯಲ್ಲಿ ಆ ಥರ ಗಮ್ ಥರ ಆಗಬಾರ್ದು ಅಂತ ಹೇಳ್ತಾರೆ. ಓಕೆ, ಸೊ ದೇರ್ ಇಸ್ ಅ ನೀಡ್ ಟು ಟೇಕ್ ಸಮ್ ವಿಟಾಮಿನ್ಸ್. ಇಸ್ ಆರ್ ನಾಟ್? ಆಲ್ರೆಡಿ ವಿ ಹ್ಯಾವ್ ಡಿಸ್ಕಸ್ಡ್ ಅಬೌಟ್ ದಿ ಕಾರ್ಬೋಹೈಡ್ರೇಟ್ಸ್, ವಿಟಾಮಿನ್ ಮಿನರಲ್ಸ್, ಪ್ರೋಟೀನ್ಸ್, which are the food it is having the protein items. For example, milk, egg, fish. Yes or not? Fruits and the vegetables. Isn't it or not? For example, I already said that radish, it will gives you iron content. Isn't it or not? Even carrot. ತುಂಬ ಕ್ಯಾರೆಟ್ ಅನ್ನು ತಿಂದಾಗ ಅದು ಐ ಸೈಟನ್ನು ಚೆನ್ನಾಗಿ ಮಾಡುತ್ತಂತೆ. ಓಕೆ, ಸೊ ಲೈಕ್ ದಟ್ ಈಚ್ ಆ್ಯಂಡ್ ಎವ್ರಿ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಇಟ್ ವಿಲ್ ಗಿವ್ಸ್ ಯು ಮೋರ್ ವಿಟಾಮಿನ್. ಆ್ಯಂಡ್ ಸೀರಿಯಲ್ಸ್ ಆರ್ ದ ಪಲ್ಸಸ್ ಆರ್ ವಾಟ್ ಯು ಕಾಲ್ ದಟ್ ವೀಟ್, ರಾಗಿ, ದೆನ್ ಸೋಯಾಬೀನ್, ದೆನ್ ಮಡಿಕೆ ಕಾಳು ಅಂತ ಹೇಳಿದ್ನಲ್ಲ. ಸೊ ಅಂದರೆ ಹೆಸರುಕಾಳು, ಮಡಿಕೆ ಕಾಳು ಇದನ್ನೆಲ್ಲ ನೆನೆಸ್ಬಿಟ್ಟು ದಾಲ್ಗಳು, ಹೆಚ್ಚೆಚ್ಚಿಗೆ ದಾಲ್ಗಳು ತಿನ್ನಬೇಕು, ಗ್ರೇನ್ಸ್ಗಳು ತಿನ್ನಬೇಕು, ಕಾಳುಗಳನ್ನು ತಿನ್ನಬೇಕು, ಮತ್ತು ಅದನ್ನು ನೆನೆ ಹಾಕಿಬಿಟ್ಟು ಅದರಿಂದ ಮೊಳಕೆ ಹೊಡೆಯುತ್ತಲ್ಲ ಮೊಳಕೆ ಕಾಳು ಅಂತ ಕರೀತಾರೆ, ಸೊ ಅದನ್ನು ತಿನ್ನಬೇಕು ನಾವು. ಸೊ ಆ ಥರ ಹೆಚ್ಚು ಹೆಚ್ಚು ಹುರುಳಿ ಕಾಳು ಹೀಗೆ. ಓಕೆ, ಅದನ್ನೆಲ್ಲ ತಿಂದಾಗ ಏನಾಗುತ್ತೆ, ಇಟ್ ವಿಲ್ ಗಿವ್ಸ್ ಯು ಪ್ರೋಟೀನ್ಸ್ ಆ್ಯಂಡ್ ದಿ ವಿಟಾಮಿನ್ಸ್ ಫಾರ್ ಅವರ್ ಬಾಡಿ ಆ್ಯಂಡ್ ಮಿನರಲ್ಸ್ ಆ್ಯಂಡ್ ಎನರ್ಜಿ ಇಟ್ ವಿಲ್ ಗಿವ್ಸ್. ಓಕೆ, ದೆನ್ ಕಾರ್ಬೋಹೈಡ್ರೇಟ್ಸ್, ಇವನ್ ರೋಟಿ, ಚಪಾತಿ ಎಲ್ಲ ಗೋಧಿ ಹಿಟ್ಟಿಂದ ಮಾಡಿರುವಂಥ ಚಪಾತಿಗಳು ಈ ಥರ ಎಲ್ಲ ಒಳ್ಳೆಯದು ದೇಹಕ್ಕೆ ಅಲ್ವಾ. ಸೊ
corn, sweet potato, potato, tomato, orange, then lemon, these are all, it will gives you some vitamins, children. So let us take one by one vitamin, what it will do. For example, I already said that so many vitamins, what is that? A, B, C, D, it is divided into A, B, C, D, okay. So A vitamin, it for example carrot, butter, fruits or vegetables, then ghee, milk, these are all if you are eating, so it will improve our eyesight and the skins. Andre namma kannugalu eyesight andre enu kannu alva namma kannanalli kelavondre kelobrige enagutte begane kannu sariyagi kaansalla athwa raatri hottu ಕಣ್ಣುಗಳು ಕಾಣಿಸಲ್ಲ ಅಥವಾ ಪೊರೆಗಳು ಬಂದಂಗೆ ಆಗುತ್ತೆ ಮಸುಬ್ ಮಸುಬ್ ತರ ಕಾಣಿಸುತ್ತೆ ಓದುವಾಗ ಅಲ್ವಾ ಸೊ ಅವೆಲ್ಲ ಆಗಬಾರ್ದು ಅಂದ್ರೆ ವಾಟ್ ವಿ ನೀಡ್ ಟು ಡೂ ವಿ ಹ್ಯಾವ್ ಟು ಈಟ್ ಮೋರ್ ಫ್ರೂಟ್ಸ್ ಅಂಡ್ ವೆಜಿಟೇಬಲ್ ಬಟರ್ ಘೀ ಆರ್ ಕ್ಯಾರೆಟ್ ಲೈಕ್ ದಟ್ ವೆಜಿಟೇಬಲ್ಸ್ ಅಂಡ್ ಫ್ರೂಟ್ಸ್ ಓಕೆ ದೆನ್ ಬಿ ವಿಟಮಿನ್ ಮೀನ್ಸ್ ವಾಟ್ ವೀಟ್ ರಾಗಿ ಪಲ್ಸ್ ಸಿರಿಯಲ್ಸ್ ಅಂಡ್ ಬ್ಲ್ಯಾಕ್ ಗ್ರಾಮ್ ಅಂಡ್ ದ ಗ್ರೀನ್ಸ್ ಜರ್ಮಿನೇಟೆಡ್ ಗ್ರೇನ್ಸ್ ಜರ್ಮಿನೇಟೆಡ್ ಗ್ರೇನ್ಸ್ ಅಂದ್ರೆ ದಟ್ಸ್ ವಾಟ್ ಮೊಳಕೆ ಕಾಳು ಅಂತ ಕರೀತಾರೆ ಮೊಳಕೆ ಒಡೆದಿರುತ್ತೆ ಹಿಂದಿನ ದಿನನೇ ನೆನೆಸ್ಬಿಟ್ಟು ಅದನ್ನ ಬಟ್ಟೆನಲ್ಲಿ ನೆನೆ ಹಾಕೋದು ಆಮೇಲೆ ಅಂದ್ರೆ ಬಟ್ಟೆ ಒಳಗಡೆ ಅದನ್ನ ಕಟ್ಬಿಡೋದು ನೀರನ್ನ ಬಸದು ಆಮೇಲೆ ಏನಾಗುತ್ತೆ ಹೊರಗಡೆ ಜರ್ಮಿನೇಟಿಂಗ್ ಇಟ್ ವಿಲ್ ಸ್ಟಾರ್ಟ್ ಜರ್ಮಿನೇಟಿಂಗ್ ಅಲ್ವಾ ಮೊಳಕೆ ಒಡೆಯುತ್ತಲ್ವಾ ಸೊ ಆ ಮೊಳಕೆ ಒಡೆದಿರುವಂಥದ್ದು ತಿನ್ಬೇಕು ಅಂತ ಹೇಳ್ತಾರೆ ಓಕೆ ಇಟ್ ವಿಲ್ ಹೆಲ್ಪ್ ಫಾರ್ ದಿ ಗುಡ್ ಸ್ಕಿನ್ ಅಂದ್ರೆ ಕೆಲವೊಂದ್ಸರಿ ಏನಾಗುತ್ತೆ ಡೆಫಿಷಿಯನ್ಸಿ ಅಂತ ಹೇಳ್ತಾರೆ ಅಂದ್ರೆ ಅದ್ರ ಈ ಒಂದು ಕೊರತೆ ಇದ್ದಾಗ ಗ್ರೇನ್ಸು ಗಿನ್ಸು ಇವೆಲ್ಲ ನಾವು ತಿನ್ನದೇ ಇದ್ದಾಗ ಏನಾಗುತ್ತೆ ಅಂತಂದ್ರೆ ಅವರ್ ಸ್ಕಿನ್ ಇಟ್ ವಿಲ್ ಸ್ಟಾರ್ಟೆಡ್ ಟು ಡ್ರೈಯಿಂಗ್ ಆಸ್ ವೆಲ್ ಆಸ್ ಇಟ್ ವಿಲ್ ಸ್ಟಾರ್ಟೆಡ್ ಟು ಬ್ರಿಂಗ್ ಬಿಕಮಿಂಗ್ ಅ ಬ್ಲ್ಯಾಕ್ ಆರ್ ಎಲ್ಸ್ ಇಟ್ ವಿಲ್ ಸ್ಟಾರ್ಟೆಡ್ ಟು ಈಚಿಂಗ್ ವೆನ್ ಇಟ್ ವಿಲ್ ಡ್ರೈ ವೆನ್ ದ ಸ್ಕಿನ್ ಇಟ್ ವಿಲ್ ಡ್ರೈ ದೆನ್ ಇಟ್ ವಿಲ್ ಸ್ಟಾರ್ಟೆಡ್ ಟು ಈಚಿಂಗ್ ಇಸ್ ಇಟ್ ಆನ್ ಸೊ ಇಟ್ ವಿಲ್ ಸ್ಟಾಪ್ ಇಫ್ ಯು ಆರ್ ಈಟಿಂಗ್ ಗ್ರೇನ್ಸ್ ಆಸ್ ವೆಲ್ ಆಸ್ ದಿ ಜರ್ಮಿನೇಟಿಂಗ್ ಗ್ರೇನ್ಸ್ ಆಸ್ ವೆಲ್ ಆಸ್ ದಿ ವೀಟ್ ರಾಗಿ ಲೈಕ್ ದಟ್ ಓಕೆ ದೆನ್ ಅನದರ್ ಥಿಂಗ್ ಈಸ್ ಸಿ ವಿಟಮಿನ್ ಆರೆಂಜ್ ಲೆಮನ್ ಟೊಮ್ಯಾಟೊ ರಾ ವೆಜಿಟೇಬಲ್ ಗೂಸ್ಬೆರಿ ಆಪಲ್ ಪೈನಾಪಲ್ ಆ್ಯಂಡ್ ಜರ್ಮಿನೇಟೆಡ್ ಗ್ರೇನ್ಸ್ ಪೈನಾಪಲ್ ಅಂದರೆ ಏನು ವಾಟ್ಸ್ ದ ಮೀನಿಂಗ್ ಆಫ್ ಪೈನಾಪಲ್ ಏನು ಅನಾನಸ್ ಅಂತ ಕರಿತೀವಲ್ವಾ ಅದು ದೆನ್ ಆ್ಯಪಲ್ ಸೇಬು ಹಣ್ಣು ಗೂಸ್ಬೆರಿ ಅಂದರೆ ಈ ನೇರಳೆ ಹಣ್ಣು ಅಂತ ಹೇಳ್ತೀವಲ್ಲ ಅದು ಓಕೆ ವೆಜಿಟೇಬಲ್ಸ್ ಆ್ಯಂಡ್ ದ ಫ್ರೂಟ್ಸ್ ಲೆಮನ್ ಅಂದರೆ ಲಿಂಬು ಮತ್ತು ಆರೆಂಜ್ ಕಿತ್ತಲೆ ಹಣ್ಣು ಟೊಮ್ಯಾಟೊ ಇವೆಲ್ಲ ತಿನ್ನೋದ್ರೆ ಮತ್ತು ರಾ ವೆಜಿಟೇಬಲ್ಸ್ ಈಗ ಮೂಲಂಗಿ ಸೌತೆಕಾಯಿ ಕ್ಯಾರೆಟ್ ಇವೆಲ್ಲ ರಾ ತಿನ್ಬೋದು ನಾವು ಅಲ್ವಾ ಸೊ ಆ ಥರ ತಿಂದಾಗ ಏನಾಗುತ್ತೆ ಇಫ್ ಯು ಆರ್ ಈಟಿಂಗ್ ಲೈಕ್ ದ್ಯಾಟ್ ದೆನ್ ಇಟ್ ವಿಲ್ ಮೇಕ್ಸ್ ಅವರ್ ಟೀತ್ ಇನ್ಕ್ಲೂಡ್ ಶುಗರ್ ಕೇನ್ ಓಕೆ ಸೊ ಇನ್ ಆ್ಯಂಡ್ ಆಲ್ಮಂಡ್ ಬಾದಾಮಿ ಅಂತ ಏನು ಕರಿತೀವಲ್ವಾ ಅದು ಸೊ ಇಟ್ ವಿಲ್ ಬ್ರಿಂಗ್ ಟೀತ್ ಗಮ್ ಅಂದರೆ ದಂತ ಅಂತ ಏನು ಹೇಳ್ತೀವಿ ಹಲ್ಲು ಸೈಡಲ್ಲಿ ದಂತಗಳಿರುತ್ತಲ್ವಾ ಸೊ ದಟ್ ಟೀತ್ ಗಮ್ ಇಟ್ ವಿಲ್ ಮೇಕ್ ಇನ್ಕ್ರೀಸ್ ಆ್ಯಂಡ್ ಇಟ್ ವಿಲ್ ಪ್ರೊಟೆಕ್ಟ್ ಅವರ್ ಟೀತ್ ಗಮ್ಸ್ ಓಕೆ ಅಂದರೆ ಹಲ್ಲು ಮತ್ತು ಇದ್ರ ಭಾಗಗಳನ್ನು ದಂತಗಳನ್ನು ಗಟ್ಟಿಯಾಗಿಡುತ್ತೆ ಇಲ್ಲಾಂದರೆ ನಾವೇನು ಮಾಡ್ತೀವಿ ಅಮ್ಮ ಹಲ್ಲು ಅಂತೀವಿ ಜೋರಾಗಿ ಗಟ್ಟಿಯಾಗಿ ಕಚ್ಚಕ್ಕೆ ಬರಲ್ಲ ಚಿಕ್ಕಿ ಅಂತ ಕರಿತೀವಿ ಶೇಂಗಾ ಇಟ್ ಈಸ್ ಮೇಡ್ ಫ್ರಮ್ ದಿ ಗ್ರೌಂಡ್ ನಟ್ಸ್ ಅದನ್ನು ಕಚ್ಚಕ್ಕೆ ನಮ್ಮ ಹತ್ರ ಆಗಲ್ಲ ಯಾಕೆ ವೈ ಬಿಕಾಸ್ ನಮ್ಮ ದಂತಗಳು ಗಟ್ಟಿಯಾಗಿರಲ್ಲ ಅಂತ ಬಟ್ ಅದನ್ನು ಗಟ್ಟಿಯಾಗಿರೋಕ್ಕೆ ಏನು ಮಾಡಬೇಕು ವಿ ಹ್ಯಾವ್ ಟು ಈಟ್ ಮೋರ್ ಸಿ ವಿಟಾಮಿನ್ ಫುಡ್ ದೆನ್ ಲಾಸ್ಟ್ ಒನ್ ಈಸ್ ಡಿ ವಿಟಾಮಿನ್ ಎಸ್ಪೆಷಲಿ ಮಾರ್ನಿಂಗ್ ಟೈಮ್ ಯು ಮೈಟ್ ಹ್ಯಾವ್ ಸೀನ್ ಸ್ಮಾಲ್ ಸ್ಮಾಲ್ ಕಿಡ್ಸ್ 1 month ಬೇಬಿ ಅಥವಾ ಈ 15 ದಿವಸದ ಬೇಬಿ ಹುಟ್ಟಿರ್ತಾರಲ್ಲ ಸೊ ಅವರಿಗೆಲ್ಲ ಬೆಳಗ್ಗೆ ಎಳೆ ಬಿಸಿಲಲ್ಲಿ ಕರ್ಕೊಂಡೋಗಿ ಕೂಡಿಸ್ಕೋತಾರೆ ವೈ ಬಿಕಾಸ್ ದಟ್ ಸನ್ ರೇಸ್ ಇಟ್ ವಿಲ್ ಪ್ರೊಟೆಕ್ಟ್ಸ್ ಅವರ್ ಬಾಡಿ ಆ್ಯಂಡ್ ಇಟ್ ವಿಲ್ ಗಿವ್ಸ್ ಯು ದ ಡಿ ವಿಟಾಮಿನ್ ಅಂಡರ್ಸ್ಟುಡ್ ಆ್ಯಂಡ್ ಇಟ್ ವಿಲ್ ಹೆಲ್ಪ್ಸ್ ಟು ಮೇಕಿಂಗ್ ಹಾರ್ಡ್ ಅಬೌಟ್ ಅವರ್ ಬೋನ್ಸ್ ಆ್ಯಸ್ ವೆಲ್ ಆಸ್ ದಿ ಟೀತ್ ಅಂದರೆ ಹಲ್ಲಿಗೂ ಕೂಡ ಒಳ್ಳೆಯದು ಜೊತೆಗೆ ನಮ್ಮ ಬೋನ್ಗಳೇನಿರುತ್ತಲ್ವ ನಮ್ಮ ಬೋನ್ಗಳಂದ್ರೆ ಏನು ಎಲುಬು ಅಂತ ಕರಿತೀವಲ್ವ ಸೊ ಅದನ್ನೆಲ್ಲ ಏನು ಮಾಡುತ್ತೆ ಅದು ಗಟ್ಟಿಯಾಗಿ ಮಾಡುತ್ತೆ ಯಾವುದು ಸನ್ ರೇಸ್ ಓಕೆ ಸೊ ಸನ್ ರೇಸ್ ವಿ ವಿಲ್ ಹ್ಯಾವ್ ದಿ ಡಿ ವಿಟಾಮಿನ್ ಆರ್ ಎಸ್ ಡಾಕ್ಟರ್ ದೇವರ್ ಪ್ರಿಸ್ಕ್ರೈಬಿಂಗ್ ದಿ ಕಾಡ್ ಲಿವರ್ ಆಯಿಲ್ ಕಾಡ್ ಲಿವರ್ ಆಯಿಲ್ ಅಂದರೆ ಮೀನಿನ ಎಣ್ಣೆ ಅಂದರೆ ಮೀನದಿಂದ ಆ ಎಣ್ಣೆ ಆಗಿ ಇರಿದಿರುತ್ತೆ ಸೊ ಅದು ಟಾನಿಕ್ ಥರ ನಮಗೆ ಕೊಡ್ತಾರೆ ಓಕೆ ಸೊ ದಟ್ ಈಸ್ ಡಿ ವಿಟಾಮಿನ್ ಸೊ ಹಿಯರ್ ದೇ ಹ್ಯಾವ್ ಕ್ಯಾರೆಕ್ಟರೈಸ್ಡ್ ಎ ಬಿ ಸಿ ಡಿ ವಿಟಾಮಿನ್ ಸೊ ದೀಸ್ ಮಚ್ ಇಫ್ ಯು ಆರ್ ಈಟಿಂಗ್ ಡೇಲಿ ದೆನ್ ಇಟ್ ವಿಲ್ ಪ್ರೊಟೆಕ್ಟ್ ಯುವರ್ ಐಸೈಟ್ ಆರ್ ಎನರ್ಜಿ ಆರ್ ಅ ಸ್ಕಿನ್ ಪ್ರೊಟೆಕ್ಷನ್ ಆರ್ ದ ಟೀತ್ ಪ್ರೊಟೆಕ್ಷನ್ ಟೀತ್ ಗಮ್ ಪ್ರೊಟೆಕ್ಷನ್ ಆರ್ ದ ಬೋನ್ಸ್ ಪ್ರೊಟೆಕ್ಷನ್ ಎವ್ರಿಥಿಂಗ್ ವಿ ಕ್ಯಾನ್ ಹ್ಯಾವ್ ದಿ ವಿಟಾಮಿನ್ಸ್ ಓಕೆ ಸೊ ದೀಸ್ ಆರ್ ಆಲ್ ದ ವಿಟಾಮಿನ್ಸ್ ವಿಚ್ ಎವರ್ ದ ವೆಜಿಟೇಬಲ್ಸ್ ಫ್ರೂಟ್ಸ್ ಮಿಲ್ಕ್ ಎಗ್ ಫಿಶ್ ವಾಟ್ ಎವರ್
ragi grains or germinated grains. So you have to eat this type of the healthy food in daily routine. Then they have given in your page number 67, these are all the vitamins about. And the page number 68, they have given diseases caused their deficiency. Deficiency andre korate. What is that? Korate agodu andre ee ABCD vitamin galu namage illa nam dehadalli sariyagi kelsa martta illa antandre yenen agutte nam body nalli. Sometimes yen agutte body loss agutte, heart disease barutte alva. For example, they have given here A. If in our human body A vitamin if it is deficiency, then it'll causes night blindness andre ರಾತ್ರಿ ಹೊತ್ತು ಕೆಲವರಿಗೆ ಕುರುಡಾಗುತ್ತೆ ಕಣ್ಣು, ಕಣ್ಣು ಕಾಣಿಸೋದೇ ಇಲ್ಲ ಈವ್ನಿಂಗ್ ಆಗ್ತಿದ್ದಂಗೆನೆ, ಹಗಲೊತ್ತು ಮಾತ್ರ ಚೆನ್ನಾಗಿ ಕಾಣಿಸುತ್ತೆ ಆ ಥರ. ಸೊ ದಟ್ ಇಸ್ ಕಾಲ್ಡ್ ನೈಟ್ ಬ್ಲೈಂಡ್ನೆಸ್. ಸೊ ದೋಸ್ ಅಂದರೆ ಡಿಮ್ ಲೈಟ್ ಥರ ಕಾಣಿಸುತ್ತೆ ಅವರಿಗೆ ಅಷ್ಟೇ. ಸೊ ಕೆಲವು ನಾವೇನು ಮಾಡ್ತೀವಿ, ಈಗ ಸಣ್ಣ ಲೈಟ್ ಹಾಕೊಂಡ್ರು ನಮಗೆ ಕಾಣಿಸುತ್ತೆ ಅಲ್ವಾ, ಬಟ್ ಎ ವಿಟಮಿನ್ ಕೊರತೆ ಇರೋರಿಗೆ ಅವರಿಗೆ ಕಣ್ಣು ಕಾಣಿಸಲ್ವಂತೆ ಸಂಜೆ ಹೊತ್ತು. ಸೊ ದಟ್ ಈಸ್ ದೆನ್ ಬಿ ವಿಟಮಿನ್ ಕಾಲ್ಡ್ ಬೆರಿ ಬೆರಿ, ಇಟ್ ವಿಲ್ ಕಾಸಸ್, ಬಿ ವಿಟಮಿನ್ ನಮಗೆ ಜಾಸ್ತಿ ಇರಲಿಲ್ಲ ನಮ್ಮ ಬಾಡಿನಲ್ಲಿ ಅಂತಂದರೆ ಇಟ್ ವಿಲ್ ಹ್ಯಾವ್ ದ ಹಾರ್ಟ್ ಫೇಲ್ಯೂರ್ ಆರ್ ನರ್ವ್ಸ್ ಬಿಕಮ್ ವೀಕ್, ಅಂದರೆ ನಮ್ಮ ಬಾಡಿನಲ್ಲಿರುವ ನರ್ವ್ಸ್ಗಳೆಲ್ಲ ವೀಕ್ ಆಗುತ್ತೆ. ಮತ್ತು ಕೆಲವೊಬ್ಬರಿಗೆ ಹಾರ್ಟ್ ಡಿಸೀಸ್ಗಳು ಅಂದರೆ ಹೃದಯಕ್ಕೆ ಸಂಬಂಧ ಕಾಯಿಲೆಗಳು ಹುಟ್ಟಬಹುದು ಅಂತ. ದೆನ್ ಅನದರ್ ಒನ್ ಈಸ್ ಸಿ ವಿಟಾಮಿನ್. ಇಫ್ ಸಿ ವಿಟಾಮಿನ್, ಆರೆಂಜ್, ಲೆಮನ್, ಟೊಮ್ಯಾಟೊ ಇವೆಲ್ಲ ನಾವು ತಿಂದಿಲ್ಲ, ಗ್ರೈನ್ಸ್ಗಳೆಲ್ಲ ತುಂಬ ತಿನ್ನಲ್ಲ ಅಂತಂದರೆ ಸಿ ವಿಟಾಮಿನ್ ಕೊರತೆ ಉಂಟಾಗುತ್ತೆ, ಡೆಫಿಷಿಯನ್ಸಿ. ಓಕೆ, ದಟ್ ಈಸ್ ಕಾಲ್ಡ್ ಸ್ಕರ್ವಿ. ಓಕೆ, ದಿಸ್ ಸ್ಕರ್ವಿ, ವಾಟ್ ಈಸ್ ದ ಸ್ಕರ್ವಿ ಅಂದರೆ ಲೆಸ್ ಸಿ ವಿಟಾಮಿನ್ ಕೊರತೆ ಇದ್ದಾಗ, ಲ್ಯಾಕ್ ಆಫ್ ವಿಟಾಮಿನ್ ಸಿ. Okay, so what will happen, the whichever the blood is flowing through with ಅಂದರೆ ನೀಟಾಗಿ ಹರಿತಾ ಇರುತ್ತೆ ಅಲ್ವಾ ಬಾಡಿನಲ್ಲಿ ರಕ್ತಗಳು, ಆಗ ಅದು ಇಟ್ ವಿಲ್ ಸ್ಟಾರ್ಟ್ ಲೈಕ್ ಅ ಗಮ್ ಬ್ಲೀಡಿಂಗ್, ಅಂದರೆ ಆ ಬ್ಲೀಡಿಂಗಲ್ಲಿ ದಪ್ಪ 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 ಆಗಿ ಹರಿತಾ ಇರುತ್ತೆ ಅಂತ ಬಾಡಿನಲ್ಲಿ. ಓಕೆ, ದಟ್ ಇಸ್ ಕಾಲ್ಡ್ ಸ್ಕರ್ವಿ. ಓಕೆ, ದೆನ್ ಸ್ವೋಲನ್ ಲೆಗ್ಸ್ ಅಂದರೆ ನಮ್ಮ ಕಾಲುಗಳೆಲ್ಲ ಊದ್ಕೋಬಿಡತ್ತೆ, ಈ ಸ್ಕಿನ್ಗಳೆಲ್ಲ ಮೇಲಕ್ಕೆ ಬಂದು ದಪ್ಪಾಗ್ಬಿಡತ್ತೆ, ಆ ರಕ್ತ ಹೆಪ್ಪುಗಟ್ಟಬಿರತ್ತಲ್ಲ, ಅದಕ್ಕೇನು ಕರೀತಾರೆ ಸ್ಕರ್ವಿ. ಸ್ಕರ್ವಿ ಇಟ್ ವಿಲ್ ಹ್ಯಾವ್ ದ ಕಾಸಸ್ ಆಫ್ ಲ್ಯಾಕ್ ಆಫ್ ವಿಟಮಿನ್ ಸಿ, ಅಂದರೆ ಸಿ ವಿಟಾಮಿನ್ ಕೊರತೆಯಿಂದ ಉಂಟಾಗುತ್ತೆ. ದೆನ್ ಅನದರ್ ಒನ್ ಈಸ್ ಡಿ ವಿಟಾಮಿನ್. ಇಫ್ ಡಿ ವಿಟಾಮಿನ್ ವಿ ವಿಲ್ ನಾಟ್ ಗೆಟ್, ಮಾರ್ನಿಂಗ್ ಟೈಮ್ ಬಿಸಿಲು ನಮಗೆ ಬೇಕು ಅನಿಸುತ್ತೆ, ಸೊ ಆ ಬಿಸಿಲು ನಮಗೆ ಸಿಕ್ಕಲ್ಲ, ಡಿ ವಿಟಾಮಿನ್ ಸಿಕ್ಕಲ್ಲ ಅಂತ ಅಂದಾಗ ಏನು ಕೊರತೆ ಆಗುತ್ತೆ, ಇಟ್ ವಿಲ್ ಹ್ಯಾವ್ ದಿ ರಿಕೆಟ್ಸ್. ರಿಕೆಟ್ಸ್ ಮೀನ್ಸ್ ಡಿಸಾರ್ಡರ್ ಆಫ್ ಬೋನ್ಸ್ ಆರ್ ಬೋರ್ಡ್ ಲೆಗ್ಸ್, ಅಂದರೆ ಕಾಲು ಅಥವಾ ಸೊಂಟಗಳು ಹೀಗೆ ಬಗ್ಗಿಕೊಂಡು ನಡೆಯೋದು, ಯಾಕಂದರೆ ತುಂಬ ನೋವಾಗತ್ತಲ್ವಾ, ಬೋನ್ಸು ಬಗ್ಗಿ ಬಿಡುತ್ತೆ, ಬಸ್ ಸ್ಟ್ರೇಟ್ ಆಗಿ ಇರೋದೇ ಇಲ್ಲ, ಇಟ್ ವಿಲ್ ಬೆಂಡ್. ಓಕೆ, ಸೊ ದಟ್ ಈಸ್ ಕಾಲ್ಡ್ ಡಿ ವಿಟಾಮಿನ್ ಡೆಫಿಷಿಯನ್ಸಿ, ಅಂದರೆ ಡಿ ವಿಟಾಮಿನ್ ಇಲ್ಲದೆ ಇದ್ದಾಗ ಅಥವಾ ಅದರ ಕೊರತೆ ಉಂಟಾದಾಗ ಆಗುವಂತಹ ಡಿಸೀಸ್ಗಳು. ಬೋನ್ಸಲ್ಲಿ ಏನಾಗುತ್ತೆ, ಬೋನ್ಸ್ ಡಿಸಾರ್ಡರ್ ಅಂದರೆ ಎಲುಬುಗಳಿಗೆ ಸಂಬಂಧಪಟ್ಟಂಥ ಕಾಯಿಲೆಗಳು ಅಥವಾ ಬಗ್ಗಿ ಹೀಗೆ ಬಗ್ಕೊಂಡು ಹೋಗ್ತೀವಲ್ಲ ಆ ಥರ ಕಾಯಿಲೆಗಳು ಉಂಟಾಗುತ್ತೆ ಅಂತ ಹೇಳುತ್ತೆ. ಯಾರು ಹೇಳ್ತಾ ಇದ್ದಾರೆ ಇದೆಲ್ಲ, ಕ್ಯಾರೆಟ್ ಅಲ್ವಾ. ಸೊ ಕ್ಯಾರೆಟ್ ಈಸ್ ಸಾರಿ ದೀಪಾ ಶೀ ಈಸ್ ಹ್ಯಾವಿಂಗ್ ಅ ಡ್ರೀಮ್ ಆಫ್ ಕ್ಯಾರೆಟ್, ದೆನ್ ಕ್ಯಾರೆಟ್ ಈಸ್ ಎಕ್ಸ್ಪ್ಲೇನಿಂಗ್ ಟು ದೀಪಾ ಅಲ್ವಾ, ಇಸ್ಟ್ ಇಟ್ ಆರ್ ನಾಟ್. ದೆನ್ ವಾಟ್ ದೇ ಟೋಲ್ಡ್, ವಿ ಶುಡ್ ಹ್ಯಾವ್ ಆರ್ ವಿ ಶುಡ್ ಅವಾಯ್ಡ್ ದೀಸ್ ಆರ್ ಆಲ್ ದ ಡೆಫಿಷಿಯನ್ಸಿ ಬೈ ಯೂಸಿಂಗ್ ಮೋರ್ ಆ್ಯಂಡ್ ಮೋರ್ ವಿಟಾಮಿನ್ ಫುಡ್, ಅಂದರೆ ತುಂಬ ವಿಟಾಮಿನ್ ಫುಡ್ಗಳನ್ನು ನಾವು ತಗೊಂಡಾಗ, ಜೀವಸತ್ವಗಳಿರುವಂತಹ ಫುಡ್ಗಳನ್ನು ನಾವು ತಗೊಂಡಾಗ ನಮ್ಮ ಬಾಡಿನಲ್ಲಿ ಯಾವುದೇ ರೀತಿ ಎ ಬಿ ಸಿ ಡಿ ವಿಟಾಮಿನ್ಗಳ ಕೊರತೆ ಉಂಟಾಗಲ್ಲ, ಮತ್ತು ನಮ್ಗೆ ಯಾವುದೇ ರೀತಿ ಡಿಸಾರ್ಡರ್ ಅಥವಾ ಡಿಸೀಸಸ್ಸು ಬರಲ್ಲ, ರೋಗಗಳು ಬರಲ್ಲ ಅಂತ ಹೇಳ್ತಾರೆ. ದೆನ್ ದೇರ್ ಈಸ್ ಅ ಬ್ಯಾಲೆನ್ಸ್ಡ್ ಡಯಟ್, ಮೀನ್ಸ್ 4 to 5 glasses ಆಫ್ ವಾಟರ್ ವಿ ನೀಡ್ ಟು ಡ್ರಿಂಕ್, ದೆನ್ ಎ ಬಿ ಸಿ ಡಿ ವಿಟಾಮಿನ್ಸ್, ಫುಡ್, ಫ್ರೂಟ್ಸ್, ವೆಜಿಟೇಬಲ್ಸ್ ವಿ ಮಸ್ಟ್ ಈಟ್. ಓಕೆ, ವಿಚ್ ಆರ್ ದ ವಿಟಾಮಿನ್ ಆರ್ ದ ಮಿನರಲ್ಸ್, ಕಾರ್ಬೋಹೈಡ್ರೇಟ್ ಆರ್ ದ ಪ್ರೋಟೀನ್ಸ್ ವಿಚ್ ಆರ್ ದ ಫುಡ್ ಇಟ್ ವಿಲ್ ಗಿವ್ಸ್, ದೀಸ್ ಆರ್ ಆಲ್ ವಿ ಶುಡ್ ಈಟ್, ಬಟ್ ಇನ್ ಅ ರೈಟ್ ಮ್ಯಾನರ್. ರೈಟ್ ಮ್ಯಾನರ್ ಮೀನ್ಸ್ ಒಂದೇ ಸಾರಿ ನಮ್ಗೆ ಅದು ಚೆನ್ನಾಗಿದೆ ಅಂತ ತುಂಬ ತಿನ್ನುವುದಲ್ಲ ಅಲ್ವಾ. ಸೊ ವಿ ನೀಡ್ ಟು ಈಟ್ ನಾಟ್ ಲೆಸ್ ಆರ್ ನಾಟ್ ನೈದರ್ ಇಟ್ ಈಸ್ ಲೆಸ್ ಆರ್ ನೈದರ್ ಇಟ್ ಈಸ್ ಟೂ ಮಚ್ ಅಲ್ವಾ, ಟೂ ಮಚ್ ಕೂಡ ಈಟ್ ಮಾಡಬಾರ್ದು, ಮತ್ತು ಲೆಸ್ ತುಂಬ ಕಡಿಮೆನೂ ತಿನ್ನೋ ಹಾಗಿಲ್ಲ. ಸೊ
ಅಲ್ಲಿ ಅದನ್ನ ಏನ್ ಕರೀತಾರೆ ಸಮತೋಲನ ಅಂದ್ರೆ ಕರೆಕ್ಟ್ ಆಗಿ ನಾವು ತಿನ್ಬೇಕು ಬ್ಯಾಲೆನ್ಸ್ಡ್ ಡಯಟ್ ಅಂತ ಕರೀತಾರೆ ಓಕೆ ಸೊ ಹಿಯರ್ ದೇ ಹ್ಯಾವ್ ಗಿವನ್ ಇನ್ ದ ಚಾರ್ಟ್ ಆಫ್ ಬ್ಯಾಲೆನ್ಸ್ಡ್ ಡಯಟ್ ಮೀನ್ಸ್ ಇನ್ ಅವರ್ ಬಾಡಿ ಕಾರ್ಬೋಹೈಡ್ರೇಟ್ಸ್ ವಾಟರ್ ಪ್ರೋಟೀನ್ಸ್ ಲಿಕ್ವಿಡ್ಸ್ ಅಂಡ್ ವಿಟಮಿನ್ ಮಿನರಲ್ಸ್ ಹೌ ಮಚ್ ಇಟ್ ಶುಡ್ ಬಿ ದೇರ್ ಇನ್ ಅವರ್ ಬಾಡಿ ಓಕೆ ಸೊ ದೇ ಹ್ಯಾವ್ ಟೋಲ್ಡ್ ದಟ್ ದೆನ್ ಕ್ಯಾರೆಟ್ ಈಸ್ ಟೆಲ್ಲಿಂಗ್ ಅಬೌಟ್ ದಿ ಸಮ್ ಅದರ್ ಥಿಂಗ್ ಅಬೌಟ್ animals also. For example, as a human being, we are all eating the, these are all the good food, isn't it or not? Even in our earth, there is so many insects, so many animals, birds are there, is or not? So, and animals are there. That animals, birds, insects, these are all also, they are having the stomach. So, they need to prepare the food, yes or not? But, nam tara boil ella madkon food tinakagutta avargalige illa alva? But also, they know very much what they have to eat. For example, butterfly or bees, they are going and they are sucking the flower nectar. Then they are eating, alva? Then honeybee yen madutte adana eat maadkondu jeen gudanna kattutte alva hive, isn't it or not? Like that, so many animals and food habits chart they have given in your book. Page number 70 they have given, okay? What type of the food they are eating? For example, tiger. Tiger yen tinutte flesh. It is eating raw, alva? ಧೈರ್ಯತ್ತಾಗಿ ಹೋಗಿ ಅನಿಮಲ್ನ ಕಿಲ್ ಮಾಡಿಕೊಂಡು ಹಶ್ವಾದಾಗ ಮಾತ್ರ ಬೇರೆ ಟೈಮಲ್ಲಿ ಪ್ರಾಣಿಗಳು ಬೇರೆ ಪ್ರಾಣಿಗಳನ್ನು ತಿನ್ನಲ್ಲ ಅವರು ಹರ್ಟ್ ಮಾಡಲ್ಲ ಸೊ ವೆನ್ ಎವರ್ ದೇ ಆರ್ ಹಂಗ್ರಿ ಡ್ಯೂರಿಂಗ್ ದಟ್ ಟೈಮ್ ದೇ ಆರ್ ಹಂಟಿಂಗ್ ದ ಅನಿಮಲ್ಸ್ ಆ್ಯಂಡ್ ದೇ ಆರ್ ಈಟಿಂಗ್ ಫ್ಲೆಶ್ ಸೊ ಟೈಗರ್ ಇಟ್ ಇಸ್ ಎ ಅನಿಮಲ್ ದೇ ಆರ್ ಹಂಟಿಂಗ್ ಅನಿಮಲ್ಸ್ ಆ್ಯಂಡ್ ದೇ ಆರ್ ಈಟಿಂಗ್ ಫ್ಲೆಶ್ ಫುಡ್ ದೆನ್ ಕ್ರೇನ್ ಕ್ರೇನ್ ಏನು ತಿನ್ನತ್ತೆ ಕ್ರೇನ್ ಬರ್ಡ್ ಏನು ತಿನ್ನತ್ತೆ ಫಿಶ್ ಇಸ್ಂಟ್ ಇಟ್ ಆರ್ ನಾಟ್ ದೆನ್ ಡೀರ್ ಡೀರ್ ಇಟ್ ವಿಲ್ ಈಟ್ ಪ್ಲಾಂಟ್ಸ್ ಎಲಿಫೆಂಟ್ ಇಟ್ ವಿಲ್ ಈಟ್ ಶುಗರ್ ಕೇನ್ ಆರ್ ದ ಪ್ಲಾಂಟ್ಸ್ ದೆನ್ ಕೈಟ್ ಈಗಲ್ ಅಥವಾ ಕೈಟ್ ಅಂತ ಕರೀತಾರೆ ಇಟ್ ವಿಲ್ ಈಟ್ ಫ್ಲೆಶ್ ಆರ್ ದ ಡೆಡ್ ಬಾಡೀಸ್ ದೇ ಆರ್ ಈಟಿಂಗ್ ದೆನ್ ಇನ್ಸೆಕ್ಟ್ಸ್ ದೇ ಆರ್ ಈಟಿಂಗ್ ಬಟರ್ಫ್ಲೈ ಇಟ್ ವಿಲ್ ಈಟ್ಸ್ ದಿ ಹನಿ ಆರ್ ಇಟ್ ವಿಲ್ ಸಕ್ಕಿಂಗ್ ದ ಫ್ಲವರ್ ನೆಕ್ಟರ್ ದೆನ್ ಮಾಸ್ಕಿಟೋ ಇಟ್ ವಿಲ್ ಈಟ್ ಬ್ಲಡ್ ಹ್ಯೂಮನ್ ಬ್ಲಡ್ ಅನ್ನ ಈಟ್ ಮಾಡುತ್ತೆ ಬೈಟ್ ಮಾಡುತ್ತೆ ಅಲ್ವಾ ಅದು ಸಾ ನಮಗೆ ಕಚ್ಚಿಬಿಟ್ಟು ರಕ್ತನ ಹೀರ್ಕೊಳ್ಳುತ್ತೆ ಮಾಸ್ಕಿಟೋ ಅಲ್ವಾ ಮಾಸ್ಕಿಟೋ ಈಟ್ ಬ್ಲಡ್ ದೆನ್ ಕೌ ಇಟ್ ವಿಲ್ ಈಟ್ ಗ್ರಾಸ್ ಡಾಗ್ ಇಟ್ ವಿಲ್ ಈಟ್ ಫ್ಲೆಶ್ ಆರ್ ವೆಜಿಟೇಬಲ್ಸ್ ಫ್ರೂಟ್ಸ್ ಆರ್ ಎನಿ ವಾಟ್ ವಿ ಆರ್ ಮೇಕಿಂಗ್ ದಿ ಚಪಾತಿ ರೋಟಿ ದೋಸೆ ಇಡ್ಲಿ ಲೈಕ್ ದಟ್ ಈವನ್ ರೈಸ್ ಆಲ್ಸೋ ಇಸ್ಂಟ್ ಇಟ್ ದೆನ್ ರ್ಯಾಟ್ ವಾಟ್ ರ್ಯಾಟ್ ಇಲ್ ಈಟ್ ರ್ಯಾಟ್ ವಿಲ್ ಈಟ್ ಗ್ರೇನ್ಸ್ ಕಾಳುಗಳನ್ನು ತಿನ್ನುತ್ತೆ ಅಲ್ವಾ then here some pictures also they have given for example tiger it will eat flesh deer ana kondu bittu age tinnutte then eagle it will eats the rat andre idu flesh annu tinnutte matte dead animals annu tinnutte okay then crane it will eat what is that it is called fish alva so crane it will eat flesh okay here butterfly it is sucking the nectar from flower and elephant it is eating through its trunk yeah trunk haudalvo ಸೊ ಆನೆಗೆ ಹೊಟ್ಟೆ ದೊಡ್ಡದಾಗಿರುತ್ತೆ ಎಷ್ಟು ತಿಂದರೂ ಸಾಲಲ್ಲ ಸೊ ಶುಗರ್ ಕೇನ್ ಮತ್ತೆ ತುಂಬ ತುಂಬ ತುಂಬಾ ಇಡಬೇಕಾಗತ್ತೆ ಭತ್ತದ ಗದ್ದೆಗಳಿಗೆಲ್ಲ ನುಗ್ಗತ್ತೆ ಗ್ರಾಸ್ಗಳನ್ನೆಲ್ಲ ತಿನ್ನತ್ತೆ ಅಲ್ವಾ ಬಟ್ ಹೌ ದೇ ಆರ್ ಈಟಿಂಗ್ ದೀಸ್ ಆರ್ ಆಲ್ ದ ಅನಿಮಲ್ಸ್ ದೇ ಆರ್ ಈಟಿಂಗ್ ಇಸ್ ಇಟ್ ಆರ್ ನಾಟ್ ಫಾರ್ ಎಕ್ಸಾಂಪಲ್ ಟೈಗರ್ ಇಟ್ ವಿಲ್ ಯೂಸ್ ಅಸ್ ವೈಲ್ ಈಟಿಂಗ್ ಇಟ್ಸ್ ಟೀತ್ ಹಲ್ಲನ್ನು ಯೂಸ್ ಮಾಡುತ್ತೆ ವೈಲ್ ಈಟಿಂಗ್ ದೆನ್ ಈಗಲ್ ಇಟ್ ವಿಲ್ ಯೂಸ್ ಅಸ್ ದಿ ಲೆಗ್ ನೋಡಿ ಇಲ್ಲಿ ಲೆಗ್ ಅಥವಾ ಅಂದರೆ ಹಲ್ಲಲ್ಲಿ ಕಚ್ಕೊಂಡು ಹೋಗೋಕ್ಕಾಗಲ್ಲ ಅದಕ್ಕೆ ಅದಕ್ಕೆ ಏನು ಮಾಡುತ್ತೆ ಅದು ಲೆಗ್ಗಲ್ಲಿ ಕಚ್ಕೊಂಡು ಹೋಗ್ತಾ ಇದೆ ದೆನ್ ಹಿಯರ್ ದೇರ್ ಇಸ್ ಎ ಕ್ರೇನ್ ಆರ್ ಲೈಕ್ ದಿಸ್ ಡಕ್ ಆರ್ ವಾಟ್ ಎವರ್ ದ ಬರ್ಡ್ಸ್ ದೇ ಆರ್ ಈಟಿಂಗ್ ಥ್ರೂ ಇಟ್ಸ್ ಬೀಕ್ ಈ ಸೊಂಡಿಲಿಗೆ ಅವ್ರದ್ದು ಈ ಕೊಕ್ಕು ಅಂತ ಕರಿತೀವಲ್ವಾ ಬೀಕ್ ಅಂದರೆ ಏನು ಬಿ ಏಕೆ ಬೀಕ್ ಅಂದರೆ ಕೊಕ್ಕು ಸೊ ಕೊಕ್ಕಿನ ಮೂಲಕ ಅವರು ಫಿಶನ್ನು ತಿಂತಾ ಇದೆ ಅದೇ ಥರ ಇಲ್ಲಿ ನೆಕ್ಟರನ್ನು ಹೀರತ್ತೆ ಅದಕ್ಕೆ ಸಣ್ಣದಾಗಿ ಊದ್ದಾಗಿ ಅದಕ್ಕೆ ಒಂದು ಮೀಸೆ ಥರ ಬಂದಿರುತ್ತೆ ಅಲ್ವಾ ಬಟರ್ಫ್ಲೈಗೆ ಹನಿ ಬೀಗೆ ಎಲ್ಲ ಸೊ ಅಂದರೆ ಫ್ಲೈಗಳಿಗೆಲ್ಲ ಹಾಗೇನೆ ಸೊ ಇಟ್ ವಿಲ್ ಸಕ್ಕಿಂಗ್ ದ ಅಂದರೆ ರಸನ ಹೀರ್ಕೊಳತ್ತೆ ಅದು ಓಕೆ ಫ್ಲವರಿಂದ ರಸಗಳನ್ನು ಹೀರ್ಕೊಳತ್ತೆ ದೆನ್ ಇಟ್ ಈಸ್ ಕಾಲ್ಡ್ ಪ್ರೋಬೋಸಿಸ್ ಪ್ರೋಬೋಸಿಸ್ ಮೀನ್ಸ್ ವಾಟ್ ಸೊಂಡಿಲು ಅಂದರೆ ನೋಸ್ ಮೂಲಕ ಅವರು ತಿನ್ನುವಂಥದ್ದು ಫಾರ್ ಎಕ್ಸಾಂಪಲ್ ಹಿಯರ್ ಎಲಿಫೆಂಟ್ ಇಟ್ ವಿಲ್ ಯೂಸಸ್ ಇಟ್ಸ್ ಲಾಂಗ್ ನೋಸ್ ಅಲ್ವಾ
ಈ ಪ್ರೊಬೋಸಿಸ್ ಅಂದ್ರೆ ಏನು ಲಾಂಗ್ ನೋಸ್ ಅಂದ್ರೆ ಉದ್ದವಾದ ಸೊಂಡಿಲುಗಳನ್ನು ಹೊರಗಡೆ ಚಾಚಿಕೊಂಡು ಇದನ್ನ ತಿಂದು ಬಾಯಿಗೆ ಹಾಕೋ ತಗೊಂಡು ಬಾಯಿಗೆ ಹಾಕೊಳ್ಳುತ್ತೆ ಅಲ್ವಾ ಅದಕ್ಕೆ ಪ್ರೊಬೋಸಿಸ್ ಅಂತ ಕರೀತಾರೆ ಓಕೆ ಟೈಗರ್ ಟಿಯರ್ಸ್ ದ ಫ್ಲೆಶ್ ವಿತ್ ದ ಹೆಲ್ಪ್ ಆಫ್ ಇಟ್ಸ್ ಟೀತ್ ಅಂದ್ರೆ ಟೈಗರ್ ತಾನು ತಿನ್ನುವಾಗ ಕಚ್ಚಿ ಕಚ್ಚಿ ತಿನ್ನುವಾಗ ಇಟ್ ವಿಲ್ ಯೂಸಸ್ ಇಟ್ಸ್ ಟೀತ್ ಹಲ್ಲನ್ನು ಯೂಸ್ ಮಾಡುತ್ತೆ ಕೈಟ್ ಇಟ್ ವಿಲ್ ಯೂಸಸ್ ಇಟ್ಸ್ ಶಾರ್ಪ್ ಲೆಗ್ ಅಂದ್ರೆ ಕಾಲಿನಿಂದ ಹಿಡ್ಕೊಂಡು ಹೋಗ್ತಾ ಇರತ್ತೆ ದೆನ್ ಬಟರ್ಫ್ಲೈ ಹ್ಯಾಸ್ ಪ್ರೊಬೋಸಿಸ್ ಟು ಸಕ್ ದ ನೆಕ್ಟರ್ ಆಫ್ ದಿ ಫ್ಲವರ್ ಅಂದ್ರೆ ತನ್ನ ಮೂಗಿನ ಇದರಿಂದ ಅದೇನು ಮಾಡುತ್ತೆ ಅಥವಾ ಅದರದ್ದು ಏನು ಕರಿತೀರಾ ನೀವು ಅದಕ್ಕೆ ಮೀಸೆ ಅಂತಾನು ಕರಿಬೋದು ಸೊ ಅದರ ಮೂಲಕ ಅದ ನೆಕ್ಟರ್ ಅನ್ನ ಇರುತ್ತೆ ಆಮೇಲೆ ದ ಕ್ರೇನ್ ಹ್ಯಾಸ್ ಅ ಬೀಕ್ ಕ್ರೇನಿಗೆ ಸೊಂಡಿ ಏನಿರುತ್ತೆ ಬೀಕ್ ಅಥವಾ ಕೊಕ್ಕು ಇರುತ್ತೆ ಅಲ್ವಾ ಸೊ ಇಟ್ ವಿಲ್ ಈಟ್ ಪ್ರಾಪರ್ಲಿ ಇಟ್ಸ್ ಫುಡ್ ಬ್ರೇಕ್ ಟು ಹೋಲ್ಡ್ ಇಟ್ಸ್ ಫುಡ್ ಪ್ರಾಪರ್ಲಿ ಅಂದರೆ ಆ ಬೀಕಲ್ಲೇ ಗಟ್ಟಿಯಾಗಿ ಆ ಮೀನನ್ನು ಹಿಡಿದು ನಿಂತ್ಕೊಳತ್ತೆ ಆಮೇಲೆ ತಿನ್ನತ್ತೆ ಓಕೆ ಸೊ ದೆನ್ ಎಲಿಫೆಂಟ್ ಈಟ್ಸ್ ಗ್ರಾಸ್ ವಿತ್ ಇಟ್ಸ್ ಟ್ರಂಕ್ ಟ್ರಂಕ್ ಅಂತ ಕರೀತಾರೆ ಅಂದರೆ ಅದರ ನೋಸ್ ಸೊಂಡಿಲುಗಳಿಗೆ ಅದರ ಟ್ರಂಕ್ ಅಂತ ಕರೀತಾರೆ ಓಕೆ ಹಿಯರ್ ಅಗೇನ್ ದೇ ಹ್ಯಾವ್ ಗಿವನ್ ಅ ಚಾರ್ಟ್ ಇನ್ ಯುವರ್ ಪೇಜ್ ನಂಬರ್ 72 ವಾಟ್ ಇಸ್ ದಟ್ ನೇಮ್ ಆಫ್ ದ ಅನಿಮಲ್ಸ್ ಆ್ಯಂಡ್ ಫುಡ್ ಅಂದರೆ ಈಗ ಟೈಗರು ಟೈಗರು ಫ್ಲೆಶ್ ಈಟ್ ಮಾಡುತ್ತೆ ಏನು ಹೆಲ್ಪ್ ಆಗುತ್ತೆ ಆರ್ಗ್ಯಾನು ನಮ್ಮ ಇಡೀ ಬಾಡಿನಲ್ಲಿ ಇರುವಂಥ ಆರ್ಗ್ಯಾನ್ಗಳ ಹೆಲ್ಪು ಅದು ಏನಾಗುತ್ತೆ ಟೀತ್ ಅಲ್ವಾ ಹೌ ಇಟ್ ಹೆಲ್ಪ್ಸ್ ಶಾರ್ಪ್ ಟೀತ್ ಅಂದರೆ ಅದಕ್ಕೆ ತುಂಬ ಶಾರ್ಪ್ ಆಗಿರುವಂಥ ಹಲ್ಲುಗಳು ಕೊಟ್ಟಿರ್ತಾನೆ ಅದೇ ಥರ ಹ್ಯೂಮನ್ಸು ಮತ್ತು ಇನ್ಯಾವುದು ಸ್ನೇಕ್ ಇರ್ಬೋದು ಸ್ನೇಕ್ ಏನನ್ನು ಮಾಡುತ್ತೆ ತನ್ನ ಬಾಯಿಂದ ಅದು ಕೂಡ ಕಚ್ಚತ್ತೆ ಅಲ್ವಾ ಸ್ನೇಕು ಸೊ ಇಟ್ ವಿಲ್ ಬೈಟ್ ದ ರ್ಯಾಟ್ಸ್ ಹಲ್ಲಿಂದ ಬೈಟ್ ಮಾಡುತ್ತೆ ಆಮೇಲೆ ಅದನ್ನು ನುಂಗುತ್ತೆ ಅಲ್ವಾ ಇಟ್ ಇಸ್ ಸ್ವಾಲೋಯಿಂಗ್ ದೆನ್ ದೇರ್ ಟೀತ್ ಇಟ್ ಈಸ್ ಹ್ಯಾವಿಂಗ್ ಅ ಪಾಯ್ಸನ್ ಸ್ನೇಕ್ದು ಏನಂದರೆ ಆಲ್ವೇಸ್ ಇಟ್ ಈಸ್ ಹ್ಯಾವಿಂಗ್ ಅ ಪಾಯ್ಸನ್ ಟೀತ್ ಅಲ್ವಾ ಹಲ್ಲು ವಿಷವಾಗಿರುತ್ತೆ ಸೊ ಅದು ಹೀಗೆ ಬಾಯಿ ಹಾಕಿದ ತಕ್ಷಣ ಏನಾಗುತ್ತೆ ಸತ್ತೋಗ್ಬಿಡ್ತಾರೆ ಅಲ್ಲಿ ಅಲ್ವಾ ಪ್ರಾಣಿಗಳು ಸೊ ರ್ಯಾಟ್ಸ್ ಇರ್ಬೋದು ಅಥವಾ ಸ್ಮಾಲ್ ಇವನ್ ಮನುಷ್ಯರನ್ನು ಕೂಡ ಅದು ಬಿಡಲ್ಲ ಅಲ್ವಾ ಲೈಕ್ ಏನೋ ಕೊಂಡ ಟೈಪ್ಸು ಮನುಷ್ಯನನ್ನೇ ಸ್ವಾಲೋ ಮಾಡುವಂಥ ಹಾವುಗಳು ಕೂಡ ಇದ್ದಾರೆ ಈ ಭೂಮಿ ಮೇಲೆ ದೆನ್ ಕೈಟ್ ಇಟ್ ವಿಲ್ ಈಟ್ ಫ್ಲೆಶ್ ಇಟ್ ವಿಲ್ ಯೂಸಸ್ ಇಟ್ಸ್ ಲೆಗ್ಸ್ ಅಲ್ವಾ ಕೈಟು ಲೆಗ್ಸನ್ನು ಯೂಸ್ ಮಾಡುತ್ತೆ ದೆನ್ ಕ್ಲಾಸನ್ನು ಯೂಸ್ ಮಾಡುತ್ತೆ ಅಂದರೆ ಈ ಅದರ ಏನು ತನ್ನ ಕಾಲಿಂದ ಇದನ್ನು ಕಾಲಿನ ಕ್ಲಾಸ್ ಅಂತ ಹೇಳ್ತಾರೆ ಈ ಹೀಗೆ ಹಸ್ತಗಳನ್ನು ಚಾಚಿಕೊಂಡು ಹೀಗೆ ತೊಗೊಂಡು ಹೋಗುತ್ತೆ ಓಕೆ ದೆನ್ ಸೊ ಅಪಾರ್ಟ್ ಫ್ರಮ್ ದಟ್ ಸೋ ಮೆನಿ ಅದರ್ ಇನ್ಸೆಕ್ಟ್ಸ್ ಆಲ್ಸೋ ಇಟ್ ಈಸ್ ದ ಸರೌಂಡಿಂಗ್ ಎ ಸೋ ನಾಟ್ ನಮ್ಮ ಸುತ್ತಮುತ್ತಲು ತುಂಬಾ ಇನ್ಸೆಕ್ಟ್ಸ್ಗಳು ಕೂಡ ಇದೆ ಯಾವ್ಯಾವ್ದು ಇರ್ಬೋದು ಇವನ್ ಮಾಸ್ಕಿಟೋ ಮಾಸ್ಕಿಟೋ ಇಟ್ ವಿಲ್ ಈಟ್ಸ್ ಅವರ್ ಬ್ಲಡ್ ಇಟ್ ವಿಲ್ ಬೈಟಿಂಗ್ ಆ್ಯಂಡ್ ಇಟ್ ವಿಲ್ ವಾಟ್ ಇಟ್ ವಿಲ್ ಸಕ್ಕಿಂಗ್ ದ ಬ್ಲಡ್ ಎಸ್ ಆರ್ ನಾಟ್ ದೆನ್ ಜಿಗಣೆ ಲೀಚ್ ಸೋ ಮೆನಿ ಥಿಂಗ್ಸ್ ಆರ್ ದೇರ್ ದೇ ಆರ್ ಈಟಿಂಗ್ ದ ಬ್ಲಡ್ ದೆನ್ ಇಫ್ ಯು ಆರ್ ಗೋಯಿಂಗ್ ಟು ಮಾರ್ಕೆಟ್ ದೆನ್ ಇನ್ ದ ಮಾರ್ಕೆಟ್ ಔಟ್ಸೈಡ್ ಮೀನ್ಸ್ ರೋಡ್ ಸೈಡ್ ದೇ ಆರ್ ಕೀಪಿಂಗ್ ಪಾನಿಪುರಿ ಮಸಾಲ ಪುರಿ ಸಮೋಸಾ ಇಸ್ಂಟ್ ಇಟ್ ಆರ್ ನಾಟ್ ದೆನ್ ಸಮ್ವೇರ್ ದೇ ಆರ್ ಕೀಪಿಂಗ್ ದಿ ಫುಡ್ ಐಟಮ್ಸ್ ಆರ್ ದ ಮೀಲ್ಸ್ ಓಕೆ ಲಂಚ್ ಟೈಮ್ ಸೊ ವಾಟ್ ವಿಲ್ ಹ್ಯಾಪನ್ ಯು ಶುಡ್ ನಾಟ್ ಈಟ್ ರೋಡ್ ಸೈಡ್ ಫುಡ್ ವೈ ಬಿಕಾಸ್ ಇಟ್ ಈಸ್ ನಾಟ್ ಗುಡ್ ಫಾರ್ ಹೆಲ್ತ್ ಸೋ ಮೆನಿ ಡೇಸ್ ದೇ ಆರ್ ಕೀಪಿಂಗ್ ದೇರ್ ಫ್ರೂಟ್ಸ್ ಜಸ್ಟ್ ದೇ ಆರ್ ಓಪನಿಂಗ್ ದ ಫ್ರೂಟ್ಸ್ ಆ್ಯಂಡ್ ದೇ ಆರ್ ಕೀಪಿಂಗ್ ಇಟ್ ಮೇ ಬಿ ವಾಟರ್ ಮೆಲನ್ ಆರ್ ಜ್ಯಾಕ್ ಫ್ರೂಟ್ ಲೈಕ್ ದಟ್ ಓಕೆ ನಮಗದು ನೋಡಿದ ತಕ್ಷಣ ಭಯ ನಮಗೆ ಖುಷಿಯಾಗುತ್ತೆ ತಿನ್ನಬೇಕು ಅನ್ಸುತ್ತೆ ಬಟ್ ವಿ ಶುಡ್ ನಾಟ್ ಈಟ್ ವೈ ಬಿಕಾಸ್ ಫ್ಲೈಸ್ ಇಟ್ ಈಸ್ ಆನ್ ದ ಫ್ರೂಟ್ಸ್ ಓಕೆ ಆ ನೊಣಗಳು ಕೂತಿರ್ತವೆ ಆರ್ ಎಲ್ಸ್ ಡಸ್ಟ್ ಆರ್ ಎಲ್ಸ್ ವಾಟ್ ಯು ಕಾಲ್ ದಟ್ ಕಾಕ್ರೋಚಸ್ ಇಟ್ಸ್ ಆರ್ ನಾಟ್ ನಮ್ಮ ಮನೆಗಳಲ್ಲೂ ಕೂಡ ಬರುತ್ತೆ ಬಟ್ ತುಂಬ ಕಡಿಮೆ ಬಟ್ ಹೊರಗಡೆ ಫುಡ್ ರೋಡ್ ಸೈಡ್ ಫುಡ್ಗಳಲ್ಲೆಲ್ಲ ಅದು ಜಿರಳೆಗಳು ಹರಿದಾಡ್ತಾ ಇರುತ್ತೆ ಹೌದಾ ಅಲ್ವೋ ಸೊ ಆ ಜಿರಳೆ ಏನು ಮಾಡುತ್ತೆ ಹೇಗೆ ತಿನ್ನುತ್ತೆ ಗೊತ್ತಾ ನಿಮಗೆ ಅದ್ರ ಮೀಸೆ ಎಲ್ಲಿ ಬೇಕಂದ್ರಲ್ಲೂ ಓಡಾಡುತ್ತಂತೆ ಸೊ ಅದ್ರ ಮೂಲಕ ಅದೇನು ಮಾಡುತ್ತೆ ಆಹಾರದ ವಾಸನೆ ಎಲ್ಲಿ ಬರುತ್ತೋ ಅಲ್ಲಿ ಹೋಗಿ ಆಹಾರಗಳನ್ನು ತಿನ್ಕೊಂಡು ಬರುತ್ತೆ ಅದು ಓಕೆ ಸೊ ವೇರ್ ದೇರ್ ಇಸ್ ಅ ರೋಡ್ ಸೈಡ್ ಫುಡ್ ವಿ ಶುಡ್ ನಾಟ್ ಈಟ್ ವೈ ಬಿಕಾಸ್ ಇಟ್ ಈಸ್ ನಾಟ್ ಗುಡ್ ಫಾರ್ ಹೆಲ್ತ್ ಒನ್ ಥಿಂಗ್ ಇಟ್ ಈಸ್ ದೇ ಮೇಡ್ ಅಪ್ ಆಫ್ ಓಲ್ಡ್ ಆಯಿಲ್ ದೇ ಯೂಸ್ಡ್ ಓಲ್ಡ್ ಆಯಿಲ್ ಅಲ್ವಾ ನಿನ್ನೆ ಬಳಸಿರೋದನ್ನೇ ಇವತ್ತು ಬಳಸ್ತಾರೆ ಆಯಿಲನ್ನು ಆಮೇಲೆ ಇನ್ನೇನು ಮಾಡ್ತಾರೆ ನೊಣಗಳು ಮತ್ತು ಕಾಕ್ರೋಚ್ಗಳು ಕೂತ್ಕೊಂಡಿರುತ್ತೆ ಸೊ ಅದನ್ನು ತಿನ್ನಬಾರ್ದು ಅಥವಾ ಡಸ್ಟ್ಗಳಿರ್ಬೋದು ಅಲ್ವಾ ಸೊ ರೋಡ್ ಸೈಡ್ ಇರೋವಾಗ ಬಸ್ಗಳು ಅದು ಇದು ಓಡಾಡ್ತಿರುತ್ತೆ ವೆಹಿಕಲ್ಸ್ ಎಲ್ಲ ಓಡಾಡುತ್ತೆ ಸೊ ಆ ಡಸ್ಟ್ ಎಲ್ಲ ಬಂದು ಆದಮೇಲೆ ಕೂತಿರುತ್ತೆ ಸೊ ವಿ ಶುಡ್ ನಾಟ್ ಈಟ್ ಲೈಕ್ ದಟ್ ರೋಡ್ ಸೈಡ್ ಫುಡ್ ಆರ್ ಇಟ್ ಈಸ್ ಗಿವಿಂಗ್ ದ ಕಾಸಸ್ ಆಫ್ ಫುಡ್ ಪಾಯ್ಸನ್ ಆರ್ ಎಲ್ಸ್ ಡಿಸೀಸಸ್ ಓಕೆ ಓನ್ಲಿ ವಿ ಶುಡ್ ಈಟ್ ಲೈಕ್ ದಿಸ್ ಎ ಬಿ ಸಿ ಡಿ ವಿಟಾಮಿನ್ಸ್ ಫುಡ್
fruits, milk, fish, carrot, vegetables and the fruits, or else grain, cereals, pulses like that we have to use. Means A, B, C, D vitamin food we have to eat. Or carbohydrate, it will give protein, which will give, or water also, including water, milk, everything we need. We need a good condition of good condition of A, B, C, D vitamin food. ಯಾವುದು ಪ್ರೋಟೀನು ಜೀವಸತ್ವಗಳು ಇರುತ್ತೋ ಅಂತ ಒಳ್ಳೊಳ್ಳೆ ಫುಡ್ಗಳನ್ನು ನಾವು ತಿನ್ನಬೇಕು. ಅದನ್ನು ತಿನ್ನೋದ್ರಿಂದ ಏನಾಗುತ್ತೆ, ವಿ ಕ್ಯಾನ್ ಹ್ಯಾವ್ ದ ಗುಡ್ ಹೆಲ್ತ್ ಅಲ್ವಾ. ಅಂದರೆ ಈ ಥರ ಫುಡ್ಗಳನ್ನು ತಿಂದಾಗ ನಮ್ಮ ಬಾಡಿ ಕೂಡ ಚೆನ್ನಾಗಿರುತ್ತೆ, ನಮಗೆ ಯಾವುದೇ ಡಿಸೀಸ್ ರೋಗ ರುಜಿನಗಳು ಬರೋದಿಲ್ಲ ಅಲ್ವಾ. ಮತ್ತೆ ನೋಡೋಕ್ಕೂ ಚೆನ್ನಾಗಿರುತ್ತೆ, ಮತ್ತೆ ಸ್ಕಿನ್ ಎಲ್ಲ ಚೆನ್ನಾಗಿ ಕಾಣಿಸುತ್ತೆ, ಹೌದು ಅಲ್ವಾ. ಓಕೆ, ಸೊ ಹಿಯರ್ ದೇ ಹ್ಯಾವ್ ಗಿವನ್ ಹೌ ಡೂ ಯು ಪ್ರಿಸರ್ವ್ ದಿ ಫುಡ್ ಇನ್ ಯುವರ್ ಹೋಮ್. ನಮ್ಮ ಮನೆಗಳಲ್ಲಿ ನಾವು ಚೆನ್ನಾಗಿ ಇಟ್ಕೋತೀವಿ ಅಲ್ವಾ, ಅಲ್ಲಿ ನೊಣಗಳೆಲ್ಲ ಹಾರಕ್ಕೆ ಬಿಡಲ್ಲ. ವಿ ವಿಲ್ ಕೀಪ್ ಇಟ್ ಇನ್ ದ ಬಾಕ್ಸ್, ಎಸ್ ಆರ್ ನಾಟ್? ಆರ್ ಎಸ್ ವಿ ವಿಲ್ ಕೀಪ್ ಆನ್ ದ ಪ್ಲೇಟ್ ಅಂತ. ಈಗ ಯಾವುದಾದ್ರೂ ಒಂದು ಬೋಗಣಿನೋ ಯಾವುದೋ ಒಂದು ಯುಟೆನ್ಸಿಲ್ಸ್ ಅಲ್ಲಿ ಇಟ್ಟಾಗ ಅದನ್ನ ಮುಚ್ಚಿ ಇಟ್ಕೋತೀವಿ ಅಲ್ವಾ, ಏನು ನೊಣಗಳು ಬೀಳಲ್ಲ, ಕಾಕ್ರೋಚ್ಗಳು ಬರಲ್ಲ. ಆರ್ ಎಸ್ ವಿ ಆರ್ ಹ್ಯಾವಿಂಗ್ ದ ಫ್ರಿಡ್ಜ್, ಆಲ್ಮೋಸ್ಟ್ ಎಲ್ಲರ ಮನೇಲೂ ಫ್ರಿಡ್ಜ್ ಇರುತ್ತೆ, ಫ್ರಿಡ್ಜ್ ಒಳಗಡೆ ಇಟ್ಟಿರ್ತೀವಿ ಹಣ್ಣು ತರಕಾರಿನ, ಇಸ್ಂಟ್ ಇಟ್? ಸೊ ಲೈಕ್ ದಟ್ ವಿ ಆರ್ ಪ್ರಿಸರ್ವಿಂಗ್ ಫ್ರಮ್ ದ ಇನ್ಸೆಕ್ಟ್ಸ್ ಲೈಕ್ ಫ್ಲೈಸ್ ಆರ್ ದ ಕಾಕ್ರೋಚಸ್. ಹಿಯರ್ ದೇ ಹ್ಯಾವ್ ಗಿವನ್ ಅ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಚಿಲ್ಡ್ರನ್, ಪ್ಲೀಸ್ ಗೋ ಥ್ರೂ ದ ಲೆಸನ್. ಒಂದ್ ಸಾರಿ ಈ ಲೆಸನ್ ಅನ್ನು ಓದಿ. ದ ಪ್ರೋಟೀನ್ ಅಂದರೆ ಇಲ್ಲಿ ಏನು ಕೊಟ್ಟಿದ್ದಾರೆ, ಕ್ಯಾರೆಟ್, ಇಟ್ ವಿಲ್ ಟೀಚಸ್ ಟು ದ ದೀಪ. ಓಕೆ, ಆ ದೀಪನಿಗೆ ಅದು ಏನೇನು ತಿನ್ನಬೇಕು ಅಂತ ಟೀಚ್ ಮಾಡುತ್ತೆ. ಅದನ್ನು ಓದ್ಕೊಳ್ಳಿ ಒಂದ್ಸರಿ, ಆಮೇಲೆ ಇಲ್ಲಿರೋ ಆ್ಯಕ್ಟಿವಿಟೀಸ್ನ ಕಂಪ್ಲೀಟ್ ಮಾಡಿ. ಓಕೆ, ವಾಟ್ ಆರ್ ದ ಆ್ಯಕ್ಟಿವಿಟೀಸ್ ಆರ್ ದೇರ್ ಇನ್ ದ ಪೇಜ್ ನಂಬರ್ ದಟ್ ಯು ಕ್ಯಾನ್ ಡೂ ಇಟ್. ಓಕೆ, ಐ ವಿಲ್ ಸೆಂಡ್ ದೀಸ್ ಆ್ಯಕ್ಟಿವಿಟಿ ಟುಮಾರೋ, ಸಾಟರ್ಡೇ ಐ ವಿಲ್ ಸೆಂಡ್ ಯು. ಓಕೆ ಚಿಲ್ಡ್ರನ್, ಥ್ಯಾಂಕ್ ಯು.